ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಸಂಜೆ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸೋಣ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ. ನಮ್ದೆಲ್ಲರದು ಊಟ ಆಯಿತು ಮಧ್ಯಾಹ್ನದ್ದು, ಒಂದು ನಿದ್ದೆನೂ ಆಯಿತು. 4:30 ಆಗಿದೆ ಇವಾಗ, ಎಲ್ಲ ಎದ್ವಿ. ನಮಿಶ್ ಕೂಡ ಆಟ ಆಡ್ತಾ ಇದ್ದಾನೆ ತಮ್ಮನ ಜೊತೆ. ಮತ್ತು ಇದು ಅವನದು ಹೊಸ ಟಾಯ್ಸು. ಇದು ಹೇಗಿರುತ್ತೆ ಅಂದರೆ ಕಡ್ಡಿ ಕಡ್ಡಿ ಸರ್ಕಲ್ಲು ರೆಕ್ಟ್ಯಾಂಗಲ್ ಎಲ್ಲ ಇರುತ್ತೆ. ಇದರಿಂದ ಅವನು ರೋಬೋಟ್ ಮಾಡ್ತಾನೆ, ಸೈಕಲ್ ಮಾಡ್ತಾನೆ, ಕಾರ್ ಮಾಡ್ತಾನೆ, ಈ ರೀತಿ ಅವನಿಗೆ ಏನೇನು ಅನಿಸುತ್ತೆ ಎಲ್ಲ ಮಾಡ್ತಾನೆ. ತುಂಬ ಚೆನ್ನಾಗಿ ಆಟ ಆಡ್ತಾನೆ ಇದನ್ನು ಕೊಟ್ಟರೆ. ನಮ್ಮ ನೇಬರ್ ಒಬ್ಬರು ಹಲಸೆ ನಾನು ಕೊಟ್ಟಿದ್ದರು, ಹಾಗಾಗಿ ಅದನ್ನೆಲ್ಲ ಸೊಳೆ ತೆಗ್ದು ಈಗ ಗಟ್ಟಿ ಮಾಡುವ ಅಂತ ಹೇಳಿ ಎಲ್ಲ ಅಮ್ಮ ಕ್ಲೀನ್ ಮಾಡ್ತಾಯಿದ್ರು. ನಾನು ಸ್ವಲ್ಪ ಹೆಲ್ಪ್ ಮಾಡುವ ಅಂತ ಕೂತ್ಕೊಂಡೆ. ನನಗೀಗ ತಿನ್ನಲಿಕ್ಕಿಲ್ಲ ಹಲಸಿನನ್ನು. ಒಂದು 7-8 ತಿಂಗಳು ಆಗುವ ತನಕ ಮಗುಗೆ ನಾನು ಹಲಸಿನನ್ನು ತಿನ್ನಲಿಕ್ಕಿಲ್ಲ. ಇದರಿಂದ ಬಾಣಂತಿ ಮತ್ತು ಮಗು ಇಬ್ಬರಿಗೂ ಕೂಡ ಒಳ್ಳೆಯದಲ್ಲ ಹಲಸಿನನ್ನು, ಹಾಗಾಗಿ ತಿನ್ಲಿಕ್ಕಿಲ್ಲ. ಅದು ನನ್ನ ಜ ಅಲ್ವಾ ಸ್ವಲ್ಪ, ಹಾಗಾಗಿ ಮೊದಲು ಹಲಸಿನ ಸೊಳ್ಳೆ ಎಲ್ಲ ತೆಗೆದು ಅದನ್ನು ಕಡಿದು ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕಿ ಕಡಿದು, ಕೆಲವರು ಗಟ್ಟಿ ಮಾಡೋದಂದರೆ ಬಾಳೆ ಎಲೆಯಲ್ಲಿ ಕೂಡ ಕಟ್ತಾರೆ, ಕೆಲವರು ಹಾಗೆ ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಮಾಡೋ ಥರ ಮಾಡಿದರೆ ಆಗ್ತದೆ. ಈಗ ನಾನು ಸ್ವಲ್ಪ ಸ್ಕಿನ್ ಕೇರ್ ಮಾಡುವ ಅಂತ ಹೇಳಿ ಕಿತ್ತಳೆ ಹಣ್ಣಿತ್ತು, ಅದನ್ನು ಅದರದ್ದು ಸ್ವಲ್ಪ ಜ್ಯೂಸ್ ತೆಗ್ದು ಅದಕ್ಕೆ ಸ್ವಲ್ಪ ಶುಗರ್ ಹಾಕಿ ಸ್ಕಿನ್ನಿಗೆ ಅಪ್ಲೈ ಮಾಡ್ಕೊಳ್ಳುವ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ. ಸೊ ಎಷ್ಟು ಕೇರ್ ಮಾಡಿದರೂ ಪಿಗ್ಮೆಂಟೇಷನ್ ಆಗೇ ಆಗುತ್ತೆ ಬಾಣಂತನದಲ್ಲಿ, ಯಾಕೆಂದರೆ ನೀರಿನಂಶ ದೇಹದಲ್ಲಿ ಕಡಿಮೆ ಇರುತ್ತಲ್ವ, ಹಾಗಾಗಿ ಆಗೇ ಆಗುತ್ತೆ. ಸ್ವಲ್ಪ ಕೇರ್ ಮಾಡುವ ಈಗ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಈ ಕಿತ್ತಳೆ ಹಣ್ಣು ಎಷ್ಟು ಸ್ಕಿನ್ನಿಗೆ ಒಳ್ಳೆಯದು ಅಂತ ಹೇಳಿದರೆ ಕಪ್ಪು ಕಲೆ ಏನಾದರೂ ಇತ್ತಂದರೆ ಖಂಡಿತ ಕ್ಯೂರ್ ಆಗುತ್ತೆ. ಪಿಗ್ಮೆಂಟೇಷನಿಗೂ ಅಷ್ಟೇ, ಇದರ ಸಿಪ್ಪೆಯಲ್ಲಿ ವಿಟಮಿನ್ ಸಿ ತುಂಬ ಇರೋದ್ರಿಂದ ಸಿಪ್ಪೆನ ನೀರಲ್ಲಿ ಕುದಿಸಿ ಅದನ್ನು ಕೂಡ ನೀವು ಮುಖಕ್ಕೆ ಹಚ್ಚಿದ್ರೆ ಅದು ನ್ಯಾಚುರಲ್ಲಾಗಿ ವಿಟಮಿನ್ ಸಿ ಸೀರಮ್ ಮನೆಯಲ್ಲೇ ಮಾಡ್ಕೊಂಡಂಗಾಗತ್ತೆ. ಅದು ಕೂಡ ಇನ್ನೊಂದು ಸಾಧ್ಯ ಆದರೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ನಾನೀಗ ಜಸ್ಟ್ ಕಿತ್ತಳೆ ಹಣ್ಣಿಂದು ಜ್ಯೂಸಿಗೆ ಸ್ವಲ್ಪ ಶುಗರ್ ಹಾಕಿ ಮುಖಕ್ಕೆ ಹಾಕಿ ಸ್ಕ್ರಬ್ ಮಾಡ್ತಾ ಇದ್ದೀನಿ. ಇದೊಂಥರ ನ್ಯಾಚುರಲ್ ಕ್ಲೀನ್ಸರ್ ಥರ ವರ್ಕ್ ಮಾಡುತ್ತೆ, ಮತ್ತು ಹಳೆ ಕಲೆ ಎಲ್ಲ ಇದ್ದರೆ ಅದು ಕೂಡ ಹೋಗುತ್ತೆ, ಮತ್ತು ಮುಖ ಕೂಡ ಸ್ವಲ್ಪ ಬ್ರೈಟ್ ಆಗುತ್ತೆ. ನಾನು ನಮಿಷನ್ಗೆ ಕಿತ್ತಳೆ ಹಣ್ಣು ಅಂದರೆ ತುಂಬ ಇಷ್ಟ, ಹಾಗಾಗಿ ಆವಾಗವಾಗ ತರ್ತಾ ಇರ್ತಾರೆ ಮನೇಲಿ. ಅದೇ ಇದ್ದಿದ್ದರಿಂದ ಏನು ಸಿಕ್ಕತ್ತೋ ಅದರಲ್ಲಿ ಸ್ವಲ್ಪ ಸ್ಕಿನ್ ಕೇರ್ ಮಾಡುವ ಅಂತ ಮಾಡ್ತಾ ಇದ್ದೀನಿ. ಕೆಲವು ಸಲ ಮೊಸರು ಹಾಕಿ ಸಕ್ಕರೆ ಹಾಕಿ ಅದರಿಂದ ಕೂಡ ಕ್ಲೀನ್ಸಿಂಗ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಹೀಗೆಲ್ಲ ಮಾಡೋದ್ರಿಂದ ಮುಖ ಸ್ವಲ್ಪ ಡೆಡ್ ಸ್ಕಿನ್ ಎಲ್ಲ ಡೆಡ್ ಸೆಲ್ಸ್ ಎಲ್ಲ ಹೋಗುತ್ತೆ, ಮತ್ತು ಸ್ವಲ್ಪ ಕ್ಲೀನ್ ಆಗುತ್ತೆ, ಬ್ರೈಟಾಗಿ ಕಾಣಿಸುತ್ತೆ ಮುಖ. ನಾನು ಯೂಶ್ವಲಿ ಈ ರೀತಿ ಮಾಡಿಕೊಂಡ್ಮೇಲೆ ಸ್ವಲ್ಪ ಮುಖನ ನಾರ್ಮಲ್ ವಾಟರಲ್ಲಿ ತೊಳ್ದು ಅದಕ್ಕೆ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಮುಲ್ತಾನಿ ಮಟ್ಟಿ, ಅದನ್ನು ಹಚ್ತೀನಿ. ಹಚ್ಚೋದ್ರಿಂದ ಮುಖದ ನೆರಿಗೆ ಎಲ್ಲ ಕಡಿಮೆ ಆಗುತ್ತೆ, ಮತ್ತು ಸ್ಕಿನ್ನು ತುಂಬ ಮಾಯಿಶ್ಚರೈಸ್ ಆಗಿ ಕಾಣುತ್ತೆ, ಹೆಲ್ದಿ ಥರ ಕಾಣಿಸುತ್ತೆ. ಹಾಗಾಗಿ ಅದನ್ನು ಕೂಡ ಯಾವಾಗವಾಗ ಮಾಡ್ಕೊಳ್ತಾ ಇರ್ತೀನಿ. ಸೊ ಇವತ್ತು ಟೈಮ್ ಇಲ್ಲ, ಆಲ್ರೆಡಿ ಈವ್ನಿಂಗ್ ಆಗೋಗಿದೆ, ಹಾಗಾಗಿ ಜಸ್ಟ್ ಇದನ್ನು ಮಾಡಿಕೊಂಡು ಒಂಚೂರು ಆಲೋವೆರಾ ಜೆಲ್ ಹಚ್ಕೊಳ್ಳುವ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾ ಇದ್ದೆ. ನೀವು ಕೈಗೂ ಕೂಡ ಇದನ್ನು ಹಚ್ಕೊಳ್ಬೋದು, ಸನ್ಬರ್ನ್ ಆಗಿದ್ದರೆ ಟ್ಯಾನ್ ಆಗಿದ್ದರೆ ಎಲ್ಲ ಇದರಿಂದ ಕ್ಯೂರ್ ಆಗುತ್ತೆ. ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ. ಈಗ ನಾನು ಏನು ಪ್ರೊಸೀಜರ್ ಮಾಡ್ತಾ ಇದ್ದೀನಿ, ಸೇಮ್ ಹೀಗೆ ದ್ರಾಕ್ಷಿ ಹಣ್ಣಲ್ಲೂ ಮಾಡ್ಬೋದು, ನೀವು ದ್ರಾಕ್ಷಿಯಲ್ಲೂ ಮಾಡ್ಬೋದು, ಪಪ್ಪಾಯದಲ್ಲೂ ಮಾಡ್ಬೋದು, ಮತ್ತು ಕಿತ್ತಳೆ ಹಣ್ಣಲ್ಲೂ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ತುಂಬ ಸ್ಕಿನ್ ತುಂಬ ಗ್ಲೋ ಆಗತ್ತೆ. ನಮಿಷನ್ಗೆ ನಾನು ಆಲೋವೆರಾ ಇದು ತಗೊಂಡೆ, ಅವ್ನು ನಾನು ಹಚ್ತೀನಿ ಅಂತ ಹೇಳ್ದೆ, ಕೆನೆ ಮುಟ್ ನೋಡ್ದೆ, ಬಟ್ ಅದು ಶುಗರ್ ಹಾಕಿದ್ರಿಂದ ಅಂಟಂಟು ಆಗ್ತಾ ಇತ್ತು. ಸೊ ಅವನು ಅಲ್ಲಿಗೆ ಬಿಟ್ಟ. ನಾನು ಯಾವುದನ್ನು ಅವ್ನಿಗೆ ರಿಸ್ಟ್ರಿಕ್ಟ್ ಮಾಡಲ್ಲ, ಇದು ಮುಟ್ಬೇಡ, ಅದು ಮುಟ್ಬೇಡ, ಇದು ಮಾಡಬೇಡ, ಅದು ಮಾಡಬೇಡ ಅಂತ. ಅವನಿಗೆ ಅನುಭವ ಬಂದಮೇಲೆ ಇದು ಮುಟ್ಬಾರ್ದು, ಅದು ಮಾಡಬಾರ್ದು ಅಂತ ಅವನಿಗೆ ಗೊತ್ತಾಗ್ತದಲ್ವ, ಹಾಗಾಗಿ ನಾನು ಬಾಯಲ್ಲೇನೂ ಹೇಳೋದಿಲ್ಲ. ಸೊ ಇವತ್ತಿನ ವಿಡಿಯೋದ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂತ ಹೇಳಿದ್ರೆ ಇದೆ ನೋಡಿ, ಕಾಣ್ತಾ ಉಂಟಲ್ಲ, ಇದು ನಮ್ಮ ಸಿಸಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರೋವಂಥದ್ದು. ನಾನು ಇವಾಗ ನಿಮ್ಗೆ ತೋರಿಸ್ತಾ ಇರೋದು ಇದು ಒಂದು 10:40 ಅಷ್ಟರೊಳಗೆ ನಮ್ಮ ಬಿಲ್ಡಿಂಗಿಂದು ಎದುರುಗಡೆ ಬಂದು ಅಲ್ಲಿ ಸೆಟಲ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇತ್ತು. ಈಗ ನೋಡಿ ಸೈಡಲ್ಲಿ ಸೈಡಿಂದ
ಬೆಕ್ಕು ಯಾಕೋ ಹೆದರಲ್ಲ ನಾನು ಬಂದರೆ, ನಮ್ಮ ಹಸ್ಬೆಂಡ್ ವಾಕಿಂಗ್ ಅಂತ ಹೋಗಿದ್ರು, ಬಟ್ ಅದು ಯಾಕೋ ಹೆದರ್ತಾ ಇಲ್ಲ, ಹಿಂದಿಂದೇ ನಿಂತ್ಕೊಳ್ತಾ ಇದ್ದೆ ಏನಕ್ಕೆ ಅಂತ. ಅವರು ಸ್ವಲ್ಪ ಶಾಕ್ ಆಗಿ ನೋಡಿ ಬೆಕ್ಕನ್ನು ಓಡಿಸಿದ್ರಂತೆ. ಬಟ್ ಅಷ್ಟರೊಳಗೆ ಆಗ ಗೊತ್ತಾಯಿತು ಹಾವಿಗೆ ಅಂತ. ಬಂದವರಿದ್ದಾರೆ ಈಗ ಸಲ ಬಂದು ಹೋದ್ರು. ಇವ್ರು ನಮ್ಮ ನೆರಗಿಚ್ಚ ಬಾ ಅಂತ ಹೇಳಿದ್ರು. ಇವರು ಹೇಳಿ ನೋಡು ಅಷ್ಟು ಮಾಡ್ಬೇಕು. ಸೊ ಅಲ್ಲೇ ಒಬ್ಬರು ನೇಬರು ಓಡಿಸುವ ಅಂತ ಟ್ರೈ ಮಾಡಿದರು, ಬಟ್ ನಮಗೆಲ್ಲ ಹೆದರಿಕೆ ಆಯಿತು. ಮತ್ತು ಹಸ್ಬೆಂಡ್ ಕೂಡ ಹೇಳಿದರು ಓಡಿಸಿದ್ರೆ ಇನ್ನೆಲ್ಲಾದರೂ ಹೋಗಿ ಮೂಲೆಯಲ್ಲಿ ಕೂತ್ಕೊಳ್ಳುತ್ತೆ, ಬೇಡ, ಹಿಡಿಯೋರನ್ನ ಕರೆಸಿ ಹಿಡಿಸೋ ಹಿಡ್ದು ಬೇರೆ ಕಡೆ ಎಲ್ಲಾದರೂ ಬಿಡುವ ಅಂತ ಹೇಳಿ. ಒಬ್ಬರದ್ದು ನಂಬರ್ ಇತ್ತು, ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡಿ ಅವರ ನಂಬರ್ ತಗೊಂಡು ನಾವು ಅವರನ್ನು ಕರೆಸಿ ಹೆಬ್ಬಾವನ್ನು ಹಿಡಿಸಿದ್ವಿ. ಆಲ್ಮೋಸ್ಟು 7 feet ಇತ್ತು, ಮತ್ತು ತುಂಬ ದಪ್ಪ ಇತ್ತು, ಒಂದು 10-12 kg ದಪ್ಪ ಇತ್ತು. ಫೋನ್ ಮಾಡಿದ್ರೆ ಅಂಕಲ್ ಬಲ್ಲೆ ಹುಡ್ಚಿ ಬಿಡ್ಲೆ ಡೇಂಜರ್ ಅಂಕಲ್ ಬಲ್ಲೆ ಇರ್ಬಿಟ್ಲೆ ಇಲ್ಲಿ ಮಲಗಿದ್ದೀನಿ. ಅದೇ ಇಲ್ಲ, ನಮ್ದೆಲ್ಲ ವಾಯ್ಸ್ ಕೇಳ್ತದಲ್ಲ ಹೆದರ್ತದ. ಹಂಗೆ ಎಂತ ಮಾಡ್ದಿಲ್ಲ, ಯಾರು ಜನ ಹೇಳ್ತಿದ್ರೆ ಮಾತ್ರ ಬಾಯ್ ಹಾಕ್ತದೆ ಅಷ್ಟೇ. ಮೂಜಿ ಬರ್ತಿ ಎಲ್ಲ ಕಾಂಡೆ ಕ್ಯಾಮರ ಅಡೆ ತೂ ಅಡೆ ಕ್ಯಾಮರ ಬರ್ತಿ ತಿರ್ಗಿದ್ದೆ ತಿರ್ಗದಿದ್ದೆ ಇಂಚಿತ್ತೆ ಸ್ಟ್ರೈಟ್ ಮಾಡ್ದೆ ತೋಚಿದ್ಯ
ಅಪ್ಪ ಒಂದೇ ಉಂಟಾ ಮಾರ್ರೆ ಸೈಜ್. ಕಟ್ಟು ಕೊಡ್ಲೆ ಕಟ್ಟು. ಸೊ ಫ್ರೆಂಡ್ಸ್, ಫೈನಲಿ ಹಾವು ಹಿಡ್ದು ಕಾಡಿಗೆಲ್ಲೋ ಬಿಟ್ಟರು ಅವರು. 1,000 ಚಾರ್ಜ್ ಮಾಡಿದ್ರು, ಬಟ್ ನಾವು ಹೇಳಿದ ತಕ್ಷಣ ಬಂದರು. ಎಲ್ಲ ಈ ಪ್ರೋಸೆಸ್ ಎಲ್ಲ ಮುಗಿಯೋಷ್ಟರಲ್ಲಿ ಒಂದೂವರೆ ಗಂಟೆ ಆಗೋಗಿತ್ತು. ನಮೇಶು ಆಗಲೇ ಮಲಗಿದ್ದ, ನನ್ನ ಸಣ್ಣ ಮಗನಿಗೆ ಇನ್ನೂ ನಿದ್ದೆ ಬಂದಿರಲಿಲ್ಲ. ನನ್ನ ಪಕ್ಕ ಮಲಗಿದ್ರೆ ಮಾತ್ರ ಚೆನ್ನಾಗಿ ನಿದ್ದೆ ಮಾಡ್ತಾನೆ, ಇಲ್ಲ ಅಂದರೆ ಅವ್ನು ಮಲಗೋದಿಲ್ಲ. ಸೊ ನೋಡಿ, ಎಲ್ಲ ಮಲಗಿದ್ದಾರೆ, ನಮೇಶ್ ಕೂಡ ಆರಾಮಾಗಿ ನಿದ್ದೆ ಮಾಡ್ತಿದ್ದ. ಅವನಿಗೆ ಗೊತ್ತೇ ಇಲ್ಲ, ಬೆಳಗ್ಗೆ ಮೊಬೈಲ್ ತೋರಿಸಿ ಅವ್ನಿಗೆ ಹೇಳಬೇಕು ಇಷ್ಟು ದೊಡ್ಡ ಹಾವು ಬಂದಿತ್ತು ಅಂತ. ಸೊ ನಂದು ಇವತ್ತಿನ ದಿನ ತುಂಬ ಕ್ರೇಜಿ ಆಗಿತ್ತು ಅಂತಲೇ ಹೇಳ್ಬೋದು. ಪಾಪ, ಎಲ್ಲ ಕಾಡು ಎಲ್ಲ ನಾವೇ ವಶ ಮಾಡ್ಕೊಳ್ತಾ ಇದ್ದೀವಿ, ಆ ಪ್ರಾಣಿಗಳಾದರೂ ಎಲ್ಲ ಹೋಗ್ತಾವಲ್ವ. ನಮ್ಮಷ್ಟಕ್ಕೆ ನಾವಿದ್ರೆ ಅದೇನೂ ಮಾಡ್ತಿರಲಿಲ್ಲ ಅನಿಸುತ್ತೆ, ಬಟ್ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ, ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೆದರಿಕೆ ಇದ್ದೇ ಇರುತ್ತಲ್ವ. ಸೊ ಕಾಡಿಗೆ ಬಿಡಿಸಿದ್ವಿ ಫೈನಲಿ ಅದನ್ನು ತಗೊಂಡೋಗಿ. ನನ್ನ ವ್ಲಾಗ್ ಇಷ್ಟ ಆದರೆ ಗೊತ್ತೇ ಇದೆಯಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.